ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ಹಲವು ಪದ್ಧತಿಗಳಿದೆ ಹಲವು ನಂಬಿಕೆಗಳಿದೆ ಇಂಥ ನಂಬಿಕೆಗಳಲ್ಲಿ ನಾವು ಮಾಡುವ ಪಾಪ ಪುಣ್ಯಗಳ ಆಧಾರದ ಮೇಲೆ ನಮ್ಮ ಬದುಕು ಅವಲಂಬಿತವಾಗಿದೆ ಅನ್ನೋದು ಕೂಡ ಸತ್ಯ ಅದೇ ರೀತಿ ಪೂರ್ವ ಜನ್ಮದ ಪಾಪ ಪುಣ್ಯದಿಂದಲೇ ಮುಂದಿನ ಜನ್ಮ ನಿರ್ಧಾರವಾಗುತ್ತದೆ ಅಂತ ಹೇಳಲಾಗುತ್ತದೆ ಹಾಗಾದ್ರೆ ಸಂತಾನ ಭಾಗ್ಯಕ್ಕೂ ಪೂರ್ವ ಜನ್ಮಕ್ಕೂ ನಂಟಿದೆಯಾ ಅನ್ನೋ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದು ನಾವು ಮಾಹಿತಿ ತಿಳಿಯೋಣ ಬನ್ನಿ ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಪೂರ್ವ ಜನ್ಮದಲ್ಲಿ ಉತ್ತಮ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಉತ್ತಮ ಸಂತಾನ ಹುಟ್ಟುತ್ತದೆ ಮತ್ತು ನಾವು ಪೂರ್ವ ಜನ್ಮದಲ್ಲಿ ಕೆಟ್ಟ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಕೆಟ್ಟ ಗುಣ ಇರುವ ಮಕ್ಕಳು ಹುಟ್ಟುತ್ತಾರೆಂದು ಹೇಳಲಾಗಿದೆ ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಅಂತ ಹೇಳೋದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ಯಾವ ಜೀವಿಗೂ ಹಿಂಸೆ ಮಾಡದೆ ಸಾಕಿದ ಪ್ರಾಣಿಗಳಿಗೆ ಹೊತ್ತೊತ್ತಿಗೆ ಊಟ ಕೊಟ್ಟರೆ ನಮಗೆ ಮುಂದಿನ ಜನ್ಮದಲ್ಲಿ ಉತ್ತಮ ಸಂತಾನ ಹುಟ್ಟುತ್ತದೆ ಅನ್ನೋ ನಂಬಿಕೆ ಇದೆ ಅದು ಮುಪ್ಪಿನಲ್ಲಿ ನಮ್ಮ ಸೇವೆ ಮಾಡುತ್ತದೆ ಅಂತ ಹೇಳಲಾಗಿದೆ ಅದೇ ನಾವು ಸಾಕು ಪ್ರಾಣಿಗಳಿಗೆ ಸರಿಯಾಗಿ ಊಟ ಕೊಡದೆ ಅದು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅದರ ಬಗ್ಗೆ ಅಸಡ್ಡೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಮಗೆ ಋಣಪುತ್ರರು ಜನಿಸುತ್ತಾರೆ ಇಂಥ ಮಕ್ಕಳ ಜನ್ಮದಿಂದ ನಿಮಗೆ ನೆಮ್ಮದಿ ಇರುವುದಿಲ್ಲ ಮುಪ್ಪಿನಲ್ಲಿ ಇವರು ನಿಮ್ಮನ್ನು ಸಾಕಿದರೂ ಹೆಚ್ಚಾಗಿ ಇವರು ನಿಮ್ಮ ಮೇಲೆಯೇ ಅವಲಂಬಿತರಾಗಿರ್ತಾರೆ ಕೆಲ ನಂಬಿಕೆಗಳ ಪ್ರಕಾರ ಸಾಕಿದ ದನವನ್ನ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳದೆ ಕಳಪೆ ಆಹಾರ ಎಂಜಿಲನ್ನ ಕೊಟ್ಟು ಹೊಡೆದು ಬಡೆದು ಹಾಲು ಕರೆಯುವಾಗಷ್ಟೇ ಕಾಳಜಿ ಮಾಡಿದಾಗ ಎಂಥ ಋಣಪುತ್ರರು ಜನಿಸುತ್ತಾರೆಂದು ಹೇಳಲಾಗುತ್ತದೆ ಹಾಗಾಗಿ ಏ ಸಾಕು ಪ್ರಾಣಿಗಳನ್ನ ಕಾಳಜಿಯಿಂದಲೇ ಕಾಣಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ